आत्मीयरेल्लरिगू नमस्कार। स्टूडेंट अचीवमेंट ट्रैकिंग सिस्टम कर्नाटक एस ए टी एस कर्नाटक ना मकल वो अटेंडेंस हाकबेकादाग सो इल्ली एनागुत्ते अंद्रे अकाडेमिक एंड नल्ली नावु इल्ली मकल वो अटेंडेंस हाक्ती प्रति वो मंथन ओपन जून जुलाई रीति कंटिन्यू माडि नावु एनु माड्तिर्तीवि प्रति वो तिंगळ ಒಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಒಂದು ತಿಂಗಳಲ್ಲಿ ಎಷ್ಟು ದಿನ ಇಲ್ಲಿ ಒಂದು ಶಾಲೆಗೆ ಅಟೆಂಡ್ ಆಗಿದ್ದಾನೆ ಸೋ ಆ ಒಂದು ಅಟೆಂಡೆನ್ಸ್ ಅನ್ನು ಹಾಕ್ತೇವೆ ಸೋ ಈ ಒಂದು ಅಟೆಂಡೆನ್ಸ್ ಹಾಕುವಾಗ ಒಂದಿಷ್ಟು ಸಮಸ್ಯೆ ಏನಾಗ್ತದೆ ಅಂದ್ರೆ ಈಗ ಒಂದು ತರಗತಿಯಲ್ಲಿ ಹೆಚ್ಚಿನ ಮಕ್ಕಳು ಇದ್ದಾಗ ಸುಮಾರು ಒಂದು 40 ಟು 50 50 ರಿಂದ 60 ಮಕ್ಕಳು ಇದ್ದಾಗ ಎಲ್ಲಾ ಮಕ್ಕಳ ಒಂದು ಅಟೆಂಡೆನ್ಸ್ ಹಾಕಿ ಫೈನಲ್ ಸಬ್ಮಿಟ್ ಕೊಟ್ಟಾಗ ಸರ್ವರ್ ಇಶ್ಯೂ ಇಂದ ಲಾಗ್ ಔಟ್ ಆಗ್ತದೆ ಸೋ ಈ ಒಂದು ತೊಂದರೆಯಿಂದ ಏನಾಗ್ತದೆ ಸಾಕಷ್ಟು ಬಾರಿ ಒಂದು ತಿಂಗಳ ಅಟೆಂಡೆನ್ಸ್ ಅನ್ನು ಹಾಕುವಾಗ ನಾವು 4 ಟು 5 ಟೈಮ್ಸ್ ನಾವು ಟ್ರೈ ಅನ್ನು ಮಾಡಿರ್ತೀವಿ ಸೋ ಈ ರೀತಿ ತೊಂದರೆಯಿಂದ ಬಹಳಷ್ಟು ಆಗ್ತದೆ ಸೋ ಹಾಗಾದ್ರೆ ಈ ಒಂದು ಅಟೆಂಡೆನ್ಸ್ ಅನ್ನು ಒಂದೇ ಬಾರಿಗೆ ನಾವು ಹಾಕಲಿಕ್ಕೆ ಆಗ್ತದ ಸೋ ಜೂನ್ ರಿಂದ ಅಕಾಡೆಮಿಕ್ ಎಂಡ್ ವರೆಗೂ ಎಲ್ಲ ತಿಂಗಳ ಅಟೆಂಡೆನ್ಸ್ ಅನ್ನು ಕೇವಲ 5 ನಿಮಿಷದಲ್ಲಿ ಅಪ್ಲೋಡ್ ಅನ್ನು ಮಾಡಬಹುದಾ ಸೋ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ನಾವು ಮಾಡ್ತೇವೆ ಸೋ ಆತ್ಮೀಯರೆ ಇಲ್ಲಿ ನಾವು ಮೊಬೈಲ್ ಆಪ್ ಮುಖಾಂತರ ಎಸ್ಎಟಿಎಸ್ ಆಪ್ ಮುಖಾಂತರ ಡೈಲಿ ಅಟೆಂಡೆನ್ಸ್ ಅನ್ನು ಹಾಕಿದ್ರು ಕೂಡ ಅದು ಈ ಒಂದು ಎಸ್ಎಟಿಎಸ್ ವೆಬ್ಸೈಟ್ ನಲ್ಲಿ ಅದು ಸಿಂಕ್ ಆಗಿರೋದಿಲ್ಲ ಇದು ಕೂಡ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ಈ ಒಂದು ವಿಡಿಯೋವನ್ನ ಟೆಕ್ನಿಕಲ್ ಟೀಮ್ ಅಬ್ಸರ್ವ್ ಮಾಡ್ತಾ ಇದ್ದರೆ ಅದನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನೋಡೋಣ ಈ ಒಂದು ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನು ಅತ್ಯಂತ ಸುಲಭವಾಗಿ ಅತ್ಯಂತ ಇಂಟರ್ನೆಟ್ ಕೊರತೆ ಇದ್ದಲ್ಲಿ ಇಂಟರ್ನೆಟ್ ಫಾಸ್ಟ್ ಇರದೇ ಇದ್ದರೂ ಕೂಡ ಅದನ್ನ ಯಾವ ರೀತಿ ಹಾಕಬಹುದು ಸೋ ಈ ವಿಷಯವನ್ನ ಚರ್ಚೆ ಮಾಡ್ತಾ ಹೋಗ್ತೇವೆ ಫಸ್ಟ್ ಆಫ್ ಆಲ್ ನಾವು ಈಗ ಬಳಸುತ್ತಿರುವಂತ ಮಾರ್ಗವನ್ನ ಹೇಳ್ತೇನೆ ನಾವು ಅಟೆಂಡೆನ್ಸ್ ಅನ್ನು ಯಾವ ರೀತಿ ಹಾಕ್ತೀವಿ ಅಂದ್ರೆ ಈ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 ಟು 10 ನಲ್ಲಿ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಇದೆ ಸೋ ಅದನ್ನ ನಿಮಗೆ ತೋರಿಸ್ತೀನಿ ಈಗೆಲ್ಲ ಯಾವ ಒಂದು ಪ್ರೊಸೀಜರ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಸೋ ಅದಕ್ಕಿಂತ ಇರುವಂತ ಬೆಟರ್ ಪ್ರೊಸೀಜರ್ ಅನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ ಸೋ ಅಟೆಂಡೆನ್ಸ್ ಡೀಟೇಲ್ಸ್ ನಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಇದೆ ಸೋ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಬಂದಾಗ ಇಲ್ಲಿ ನಮಗೆ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ನಾವು ಏನು ಮಾಡ್ತೀವಿ ಯೂಶುವಲಿ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಆಮೇಲೆ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ತೀವಿ ಸೆಕ್ಷನ್ ಅನ್ನು ಸೆಲೆಕ್ಟ್ ಮಾಡಿ ನಾವು ಏನು ಮಾಡ್ತೀವಿ ಸರ್ಚ್ ಅನ್ನು ಕೊಡ್ತೇವೆ सो ಈ ರೀತಿ ಸರ್ಚ್ ಅನ್ನು ಕೊಟ್ಟಾಗ ನಮಗೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಅಂತ ಬರುತ್ತೆ ಸೋ ಇಲ್ಲಿ ನಮಗೆ ಮಂತ್ ಇದೆ ಮಂತ್ ಅನ್ನು ಸೆಲೆಕ್ಟ್ ಮಾಡಬೇಕು ಸೋ ಈ ರೀತಿ ಮಂತ್ ಅನ್ನು ಸೆಲೆಕ್ಟ್ ಮಾಡ್ತೀವಿ ಮಕ್ಕಳ ಪಟ್ಟಿ ಬರುತ್ತೆ ಸೋ ಮಕ್ಕಳ ಮುಂದೆ ಏನು ಮಾಡ್ತೀವಿ ಪ್ರೆಸೆಂಟ್ ಡೇಸ್ ಅನ್ನು ಎಂಟ್ರಿ ಮಾಡ್ತಾ ಹೋಗ್ತೇವೆ ಇದು ನಾವು ಮಾಡುವಂತದ್ದು ಸೋ ಗಮನಿಸ್ತಾ ಇದ್ದೀರಿ ಇಲ್ಲಿ 130 ಸ್ಟೂಡೆಂಟ್ಸ್ ಈ ಒಂದು ಕ್ಲಾಸ್ ನಲ್ಲಿ ಇರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಅಟೆಂಡೆನ್ಸ್ ಅನ್ನು ಎಂಟ್ರಿ ಮಾಡಿ ಫೈನಲ್ ಸಬ್ಮಿಟ್ ಮಾಡುವಾಗ ಸರ್ವರ್ ಔಟ್ ಆಗುತ್ತೆ ಅದರ್ವೈಸ್ ಈ ವೆಬ್ಸೈಟ್ ನಿಂದ ಲಾಗ್ ಔಟ್ ಆಗಿರುತ್ತೆ ಸೋ ಮಾಡಿರುವಂತ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಸೋ ಹಾಗಾದ್ರೆ ಇದನ್ನು ಸುಲಭವಾಗಿ ಹೇಗೆ ಮಾಡಬಹುದು ಆಫ್ಲೈನ್ ನಲ್ಲಿ ವಿಥೌಟ್ ಇಂಟರ್ನೆಟ್ ಸೊ ವಿಥೌಟ್ ಇಂಟರ್ನೆಟ್ ವರ್ಕ್ ಮಾಡಬೇಕು ಜಸ್ಟ್ ನಮಗೆ 1 ಆರ್ 2 ಮಿನಿಟ್ ನಮಗೆ ಇಂಟರ್ನೆಟ್ ಸಿಕ್ಕರೆ ಸಾಕು ಎಲ್ಲ ಒಂದು ಇಯರ್ ಇನ ಕಂಪ್ಲೀಟ್ ಅಕಾಡೆಮಿಕ್ ಇಯರ್ ನ ಎಲ್ಲ ತಿಂಗಳ ಒಂದು ಅಟೆಂಡೆನ್ಸ್ ಅನ್ನು ನಾವು ವರ್ಕ್ ಅನ್ನು ಮಾಡಬಹುದು ಯಶಸ್ವಿಯಾಗಿ ಸೊ ಹೇಗೆ ಸೊ ಆತ್ಮೀಯರೆ ಇಲ್ಲಿ ನಾವು ಏನು ಮಾಡಬೇಕು ಮತ್ತೆ ನಿಮ್ಮ ನಾನು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಗೆ ಕರ್ಕೊಂಡು ಹೋಗಿರ್ತೀನಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ हाँ 1 to 10 अदरल अटेंडेंस डिटेल्स अटेंडेंस डिटेल्स अपलोड एंड डाउनलोड अपलोड डाउनलोड स्टूडेंट अटेंडेंस डाटा अंत एक्सएलएस अंत सो ऑप्शन्स क्लिक बहुत उपयोगवंत ऑप्शन्स सो इल्ली डाउनलोड स्टूडेंट अटेंडेंस अंत बॉक्स ओपन आगते ನಾವು ಏನು ಮಾಡಬೇಕು ಯಾವ ಒಂದು ತರಗತಿದು ಅಟೆಂಡೆನ್ಸ್ ಹಾಕಬೇಕಾಗಿದೆ ಸ್ಟ್ಯಾಂಡರ್ಡ್ ಅನ್ನು ಸೆಲೆಕ್ಟ್ ಮಾಡಿ ಸೆಕ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಅಕಾಡೆಮಿಕ್ ಇಯರ್ ಇರುತ್ತೆ ಮಂತ್ ಯಾವ ಮಂತ್ ಇದ್ದು ನೀವು ಬೇಕಾಗಿದೆ ಮಂತ್ ಅನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಂತ ಹೇಳಿ ಸೋ ಡೌನ್ಲೋಡ್ ಅಂತ ಇಷ್ಟು ಮಾಡಕ್ಕೆ ನಿಮಗೆ ಇಂಟರ್ನೆಟ್ ಬೇಕು ಜಸ್ಟ್ ನಾವು ಈ ಒಂದು ಬಾಕ್ಸ್ ಓಪನ್ ಮಾಡಿ ಸ್ಟ್ಯಾಂಡರ್ಡ್ ಸೆಕ್ಷನ್ ಸೆಲೆಕ್ಟ್ ಮಾಡಿ ಮಂತ್ ಅನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಯು ಹಾರ್ಡ್ಲಿ ಇಟ್ ವಿಲ್ ಟೇಕ್ಸ್ 1 ಆರ್ 2 ಮಿನಿಟ್ ಸೋ ಅಷ್ಟು ಇಂಟರ್ನೆಟ್ ಇದ್ದರೆ ಸಾಕು ನಮಗೆ ಆಗ ನಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಡೌನ್ಲೋಡ್ ಆಗಿದೆ ಈ ಒಂದು ಫೈಲ್ ಅನ್ನು ನೋಡೋಣ ನಾವು ಈ ಒಂದು ಫೈಲ್ ಅನ್ನು ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ ಎಸ್ ಈ ಒಂದು ಫೈಲ್ ಅನ್ನು ಓಪನ್ ಮಾಡಿದಾಗ ಯಾವ ರೀತಿಯ ಕಾಲಮ್ಸ್ ಇದೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಈ ಫೈಲ್ ನಲ್ಲಿ ಏನಿದೆ ಸ್ಕೂಲ್ ನೇಮ್ ಇದೆ ಸ್ಟ್ಯಾಂಡರ್ಡ್ ಇದೆ ಅಕಾಡೆಮಿಕ್ ಎಸ್ಎಟಿಎಸ್ ನಂಬರ್ ಇದೆ ಆಮೇಲೆ ಆಗಸ್ಟ್ ಅಂತ ಮಂತ್ ಬಂದಿದೆ ಇಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಎದುರುಗಡೆ ಒಂದು ನಂಬರ್ಸ್ ಅನ್ನು ಅಂದ್ರೆ ಪ್ರೆಸೆಂಟ್ ಡೇಸ್ ಅನ್ನು ನಾವು ಎಂಟ್ರಿ ಅನ್ನು ಮಾಡಬೇಕು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಈ ಒಂದು ಎಕ್ಸೆಲ್ ಶೀಟ್ ನಲ್ಲಿ ನೀವು ಆ ಒಂದು ಅಟೆಂಡೆನ್ಸ್ ನಂಬರ್ ಆಫ್ ಎಷ್ಟು ಪ್ರೆಸೆಂಟ್ ಡೇಸ್ ಅನ್ನು ಎಂಟ್ರಿ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬ ವಿದ್ಯಾರ್ಥಿದು ಇಲ್ಲಿ ಇಂಟರ್ನೆಟ್ ಬೇಕಾಗಿಲ್ಲ ಈ ಎಕ್ಸೆಲ್ ಶೀಟ್ ನಲ್ಲಿ ಏನು ವರ್ಕ್ ಮಾಡಬೇಕಾಗಿದೆ ಇಂಟರ್ನೆಟ್ ಬೇಕಾಗಿಲ್ಲ ಬಟ್ ಈ ಎಕ್ಸೆಲ್ ಶೀಟ್ ಅನ್ನು ಡೌನ್ಲೋಡ್ ಮಾಡಬೇಕಾದಾಗ ಮಾತ್ರ ನಮಗೆ ಇಂಟರ್ನೆಟ್ ಬೇಕು ಆ ಡೌನ್ಲೋಡ್ ಮಾಡಲಿಕ್ಕೆ ಒಂದು 2 ನಿಮಿಷ ಟೈಮ್ ಸಾಕಾಗುತ್ತದೆ ಮತ್ತೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂದ್ರೆ ಈ ರೀತಿ ನಾವು ಏನು ಮಾಡಬೇಕು ಪ್ರಥಮವಾಗಿ ಪ್ರತಿಯೊಂದು ತಿಂಗಳ ನಾವು ಏನು ಮಾಡಬೇಕಾಗುತ್ತೆ ಅಂದ್ರೆ ಈ ರೀತಿ ಎಕ್ಸೆಲ್ ಶೀಟ್ ಅನ್ನು ನಾವು ಡೌನ್ಲೋಡ್ ಮಾಡ್ತಾ ಹೋಗಬೇಕು
ಎಸ್ ಇಲ್ಲಿ ಆಗಸ್ಟ್ದಾಯಿತು ಅದೇ ರೀತಿ ಪ್ರತಿಯೊಂದು ತಿಂಗಳನ್ನು ಸೆಲೆಕ್ಟ್ ಮಾಡಬೇಕು ಡೌನ್ಲೋಡ್ ಈ ರೀತಿ ಡೌನ್ಲೋಡ್ ಮಾಡಿದಾಗ ನಮಗೆ ಎಕ್ಸೆಲ್ ಶೀಟ್ಸ್ಗಳು ಇಲ್ಲಿ ನಮಗೆ ಸಿಗ್ತವೆ ಈ ಎಕ್ಸೆಲ್ ಶೀಟ್ ಕೆಳಗಡೆ ಒಂದು ನಂಬರ್ಸ್ಗಳಿದೆ 168053 ಈ ರೀತಿಯೆಲ್ಲ ನಮಗೇನಾಗುತ್ತೆ ಈ ರೀತಿ ಎಕ್ಸೆಲ್ ಶೀಟ್ ಡೌನ್ಲೋಡ್ ಆದ ಕೂಡಲೇ ನಾವು ಆ ಎಕ್ಸೆಲ್ ಶೀಟ್ಗೆ ರೀನೇಮ್ ಮಾಡ್ತೀವಿ ಇದು ಆಗಸ್ಟ್ ತಿಂಗಳದ್ದು ಇದು ಮಂತಿದ್ದು ಇದು ಸೆಪ್ಟೆಂಬರ್ದು ಈ ರೀತಿಯೆಲ್ಲ ರೀನೇಮ್ ಮಾಡ್ತೀವಿ ಸೊ ಈ ರೀತಿ ರೀನೇಮ್ ಮಾಡಿದರೆ ಮುಂದೆ ನಿಮಗೆ ಅಟೆಂಡೆನ್ಸ್ ಅನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಇಟ್ಸ್ ಇಂಪಾಸಿಬಲ್ ಸೊ ಅಲ್ಲಿ ಏನು ಕೋಡ್ ಇದೆ ಅಲ್ಲಿ ಏನು ಸಂಖ್ಯೆ ಇದೆ ಅದನ್ನು ನೀವು ಟಚ್ ಮಾಡಬಾರದು ನೋಟ್ಬುಕ್ನಲ್ಲಿ ಬರ್ಕೊಳ್ಬೇಕು ಈ ರೀತಿ ಸೊ ಇಲ್ಲಿ ಏನಿದೆ ಕೊನೆಗಡೆ 4849 ಫೈಲ್ ನಂಬರ್ ಇರುವಂಥದ್ದು ಇಟ್ಸ್ ಬಿಲಾಂಗ್ಸ್ ಟು ಆಗಸ್ಟ್ ಅಟೆಂಡೆನ್ಸ್ 9th ಕ್ಲಾಸ್ ಅಂತ ಬರ್ಕೋಬೇಕು ಯಾವುದೇ ರೀತಿಯ ಬದಲಾವಣೆ ಮಾಡಬಾರ್ದು ಸರಿ ಸರ್ ಈಗ ನಾವು ಇಷ್ಟೊಂದು ಎಕ್ಸೆಲ್ ಶೀಟ್ನಲ್ಲಿ ಆಫ್ಲೈನ್ನಲ್ಲಿ ವಿಥೌಟ್ ಇಂಟರ್ನೆಟ್ಟು ಅಟೆಂಡೆನ್ಸನ್ನು ಇವೆಲ್ಲ ಎಂಟ್ರಿ ಮಾಡ್ತೀವಿ ಮುಂದೆ ಏನು ಮಾಡಬೇಕು ಅಂದಾಗ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಮತ್ತೆ ಸೇಮ್ ಆಪ್ಷನ್ಸು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ಗೆ ಹೋಗಬೇಕು ಅಟೆಂಡೆನ್ಸ್ಗೆ ಹೋಗಬೇಕು ಅಪ್ಲೋಡ್ ಡೌನ್ಲೋಡ್ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಈಗ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಎಂಬ ಆಪ್ಷನ್ಸ್ ಇದೆ ಸೊ ಆದ್ಮೇಲೆ ಮೇಲೆ ಇರುವಂಥ ಚೂಸ್ ಫೈಲನ್ನು ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಯಾವ ಫೈಲ್ನಲ್ಲಿ ಈಗಾಗಲೇ ಅಟೆಂಡೆನ್ಸ್ ಹಾಕಿರ್ತೀರಿ ಆ ಎಕ್ಸೆಲ್ ಫೈಲನ್ನು ನಾವು ಏನು ಮಾಡಬೇಕು ಸೆಲೆಕ್ಟ್ ಮಾಡಿ ಓಪನ್ ಅಂತ ಅನ್ಬೇಕು ಸೊ ಓಪನ್ ಅಂತ ಅಂದಾಗ ಇಲ್ಲಿ ನೋಡಿ ಚೂಸ್ ಫೈಲ್ ಪಕ್ಕದಲ್ಲಿ ಆ ಒಂದು ಫೈಲಿನ ನೇಮ್ ಬಂದಿದೆ ಕೆಳಗಡೆ ಅಪ್ಲೋಡ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ ಆ ವಿದ್ಯಾರ್ಥಿಯ ಆ ತರಗತಿದ್ದು ಸ್ಟ್ಯಾಂಡರ್ಡದ್ದು ಅಟೆಂಡೆನ್ಸು ಆ ತಿಂಗಳದ್ದು ಅಪ್ಲೋಡ್ ಆಗ್ತದೆ ಸೊ ಅಪ್ಲೋಡ್ ಮಾಡಲಿಕ್ಕೆ 1 or 2 minutes ಅಷ್ಟೇ ಡೌನ್ಲೋಡ್ ಮಾಡಲಿಕ್ಕೆ 1 or 2 minutes ಇಷ್ಟಕ್ಕೆ ಇಂಟರ್ನೆಟ್ ಇದ್ದರೆ ಸಾಕು ಎಕ್ಸೆಲ್ ವರ್ಕ್ನಲ್ಲಿ ಅಟೆಂಡೆನ್ಸ್ ಹಾಕಲಿಕ್ಕೆ ಯಾವುದೇ ರೀತಿ ಇಂಟರ್ನೆಟ್ ಬೇಕಾಗಿಲ್ಲ ಸೊ ಆದಮೇಲೆ ನಾವು ಪ್ರತಿ ಒಂದು ತಿಂಗಳ ಒಂದು ಎಕ್ಸೆಲ್ ಶೀಟ್ಸನ್ನು ಡೌನ್ಲೋಡ್ ಮಾಡಬೇಕು ಜೂನಿಂದ ಮಾರ್ಚ್ವರೆಗೆ ಡೌನ್ಲೋಡನ್ನು ಮಾಡಿಕೊಂಡು ಅಲ್ಲೆಲ್ಲ ಅಟೆಂಡೆನ್ಸನ್ನು ಹಾಕಿ ನಾವು ಒಂದೇ ಕ್ಷಣದಲ್ಲಿ ಕುಂತು ಪ್ರತಿಯೊಂದು ಫೈಲನ್ನು ಅಪ್ಲೋಡ್ ಮಾಡ್ತಾ ಹೋಗಿದರೆ ನಮಗೇನಾಗುತ್ತೆ ಅಟೆಂಡೆನ್ಸನ್ನು ಹಾಕಲಿಕ್ಕೆ ಆಗ್ತದೆ ಸೊ ಇಷ್ಟಾದಮೇಲೆ ನಾವು ಫೈನಲ್ ಇಷ್ಟಕ್ಕೆ ನಮ್ಮ ಒಂದು ವರ್ಕ್ ಮುಗಿಯೋದಿಲ್ಲ ಇಲ್ಲಿ ಮತ್ತೆ ನೋಡಿ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಿರ್ತೀನಿ ಅಟೆಂಡೆನ್ಸ್ ಡೀಟೇಲ್ಗೆ ಹೋಗಿ ಅಪ್ರೂವ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡಾಟಾ ಅಂತ ಬರುತ್ತೆ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಸ್ಟೂಡೆಂಟ್ ಅಟೆಂಡೆನ್ಸ್ ಏನಿದೆ ಅದನ್ನು ನಾವು ಅಪ್ರೂವ್ ಕೊಡಬೇಕಾಗುತ್ತೆ ಜಸ್ಟ್ ನಾವು ಅಪ್ಲೋಡ್ ಮಾಡಿದರೆ ಆಗೋದಿಲ್ಲ ಅಪ್ರೂವ್ ಕೊಡಬೇಕು ಸೊ ಇಲ್ಲಿ ಕೂಡ ಏನು ಮಾಡಬೇಕು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಮಂತನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಎಂಬ ಆಪ್ಷನ್ಸನ್ನು ಕೊಡಬೇಕು ಇಲ್ಲಿ ಸರ್ಚ್ ಎಂಬ ಆಪ್ಷನ್ಸನ್ನು ಕೊಟ್ಟು ಇಲ್ಲಿ ಏನಾಗಿದೆ ಆಲ್ರೆಡಿ ನಾವು ಇಲ್ಲಿ ಅಪ್ರೂವನ್ನು ಕೊಟ್ಟಿದ್ದೇವೆ ಅದಕ್ಕಾಗಿ ಇಲ್ಲಿ ನೋ ಡಾಟಾ ಅಂತ ಇಲ್ಲಿ ಬಂದಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಹಳ ಈಸಿ ಆಗಿರುವಂತಹ ಒಂದು ಮೆಥಡ್ಸ್ ಇದೆ ಸೊ ಆದಮೇಲೆ ಇಂಟರ್ನೆಟ್ ಇಶ್ಯೂಸ್ ಮತ್ತು ಸರ್ವರ್ ಇಶ್ಯೂ ಅಂತ ನಾವೇನೆಲ್ಲ ಮಾಡ್ತಾ ಇರ್ತೀವಿ ಸೊ ಈ ಇಶ್ಯೂಸನ್ನು ಭಾಳ ಸುಲಭವಾಗಿ ಈ ರೀತಿ ಆಫ್ಲೈನಲ್ಲಿ ಎಕ್ಸೆಲ್ ಶೀಟ್ನಲ್ಲಿ ವರ್ಕ್ ಮಾಡೋದ್ರ ಮುಖಾಂತರ ಮಾಡ್ಬೋದು ಫೈನಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ನಾವು ಅಪ್ಲೋಡ್ ಮಾಡಿರುವಂತಹ ಅಟೆಂಡೆನ್ಸ್ಗೆ ಅಪ್ರೂವನ್ನು ಕೊಡುವಂಥದ್ದು ಸೊ ಆದಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳ ಒಂದು ಅಟೆಂಡೆನ್ಸ್ ಹಾಕುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಜೈ ಹಿಂದ್ ವಂದೇ ಮಾತರಂ